ರೈತ ಬಾಂಧವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೃಷಿ ನಮ್ಮ ರಾಷ್ಟ್ರದ ಜೀವನಾಡಿ. ಲಕ್ಷಾಂತರ ಕೃಷಿಕರಿಗೆ ಬದುಕು ಕಟ್ಟಿಕೊಟ್ಟಿರುವ ಕೃಷಿ ಕ್ಷೇತ್ರ ಈ ಬೃಹತ್ ರಾಷ್ಟ್ರಕ್ಕೆ ಆಹಾರ ಭದ್ರತೆ, ಪೋಷಕಾಂಶ ಭದ್ರತೆಯನ್ನು ಕಲ್ಪಿಸುತ್ತಿದೆ. ಹಾಗಾಗಿ ನಿಜವಾಗಿಯೂ ಅನ್ನದಾತ ಯಾವತ್ತೂ ಅಭಿನಂದನಾರ್ಹ. ಇದೇ ತಿಂಗಳು 23ರಂದು ರಾಷ್ಟ್ರದ ಮಾಜಿ ಪ್ರಧಾನಿ ದಿವಂಗತ ಶ್ರೀ ಚೌಧರಿ ಚರಣ್ ಸಿಂಗ್ರವರ ಹುಟ್ಟುಹಬ್ಬದ ಸ್ಮರಣಾರ್ಥ ರಾಷ್ಟ್ರವ್ಯಾಪಿ ಆಚರಿಸಲ್ಪಟ್ಟ ಕೃಷಿಕರ ದಿನಾಚರಣೆ ನಿಜವಾದ ಅರ್ಥದಲ್ಲಿ ಕೃಷಿ ಕ್ಷೇತ್ರದ ಕುರಿತು ಆತ್ಮಾವಲೋಕನೆ, ಚಿಂತನೆ, ಮಂಥನೆಗೆ ವೇದಿಕೆಯಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅನ್ನದಾತನನ್ನು ನೆನೆಯುವ, ಕೃಷಿಕರ ಸಾಧನೆಗಳನ್ನು ಸ್ಮರಿಸುವ, ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಕೃಷಿಕರಿಂದ ಕೃಷಿಕರಿಗಾಗಿ ನೇರ ಸಂವಾದದ ವಿಶೇಷ ವೇದಿಕೆಯನ್ನು ಕೃಷಿ ದರ್ಶನದ ಕಾರ್ಯಕ್ರಮ ಈ ದಿನ ನಮ್ಮೆಲ್ಲರಿಗೆ ಕಲ್ಪಿಸಿದೆ. ಸಹಜವಾಗಿಯೇ ಈ ದಿನದ ವಿಶೇಷ ಅತಿಥಿಗಳು ಯಾರು ಎನ್ನುವ ಕುತೂಹಲ ತಮ್ಮೆಲ್ಲರಲ್ಲೂ ಇದೆ. ಇದೀಗ ತಮಗಾಗಿ ಒಂದು ಚಿಕ್ಕ ದೃಶ್ಯಾವಳಿ. ಮಲೆನಾಡಿನ ಸುಂದರ ಮಡಿಲು ತೀರ್ಥಹಳ್ಳಿ ತಾಲೂಕಿನ ಕನ್ನಂಗಿ ಗ್ರಾಮದ ಪ್ರಗತಿಪರ, ಪ್ರಯೋಗಶೀಲ ಹಾಗೂ ಮಾದರಿ ಕೃಷಿಕ ದಂಪತಿಗಳು ಶ್ರೀ ಕೆಎಸ್ ಶೇಷಾದ್ರಿ ಹಾಗೂ ಶ್ರೀಮತಿ ಆಶಾ ಶೇಷಾದ್ರಿ. ಶೇಷಾದ್ರಿ ಕಾನೂನು ಪದವೀಧರರು, ಆಶಾ ಶೇಷಾದ್ರಿ ಎಂಎ ಪದವೀಧರೆ. ಮಲೆನಾಡಿಗೆ ಪ್ರಪ್ರಥಮವಾಗಿ 1987ರಲ್ಲಿ ರಬ್ಬರ್, 1991ರಲ್ಲಿ ವೆನಿಲಾ ಹಾಗೂ ಪಾಲಿಹೌಸ್ನಲ್ಲಿ ಹೆಚ್ಚು ಮೌಲ್ಯದ ಹೂಗಳ ಕೃಷಿಯನ್ನು ಪರಿಚಯಿಸಿದ ಕೀರ್ತಿ ಈ ದಂಪತಿಗಳದು. ಅದರಲ್ಲೂ ವಿಶೇಷವಾಗಿ ಆರ್ಕಿಡ್ ಹೂಗಳು ಹಾಗೂ ಹೂಗುಚ್ಚಗಳಲ್ಲಿ ಬಳಸುವ ಎಲೆಗಳ ಕೃಷಿಯಲ್ಲಿ ಇವರು ಎತ್ತಿದ ಕೈ. ಮಣ್ಣು ಹಾಗೂ ನೀರಿನ ಸಮರ್ಥ ನಿರ್ವಹಣೆ, ಬೆಳೆ ಪರಿವರ್ತನೆ, ಸಮಗ್ರ ಕೃಷಿ ಹಾಗೂ ಜೇನು ಕೃಷಿಯಲ್ಲಿ ದೇಶೀಯ ಅನುಭವಗಳ ಜೊತೆ ನೂತನ ತಂತ್ರಜ್ಞಾನಗಳನ್ನು ಮೇಳೈಸಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡುತ್ತಿರುವ ಶೇಷಾದ್ರಿ ಹಾಗೂ ಆಶಾ ಶೇಷಾದ್ರಿಯವರು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಾ ಬಂದಿದ್ದಾರೆ. ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕವನ್ನಿಟ್ಟುಕೊಂಡು ಅಧ್ಯಯನ ಪ್ರವಾಸಕ್ಕೆ ಹೆಚ್ಚು ಒತ್ತು ನೀಡುವ ಈ ದಂಪತಿಗಳು ತಮ್ಮ ಕೃಷಿ ಕ್ಷೇತ್ರವನ್ನು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಶೇಷಾದ್ರಿ ಅವರಿಗೆ ಕೃಷಿ ಪಂಡಿತ್ ಪ್ರಶಸ್ತಿ, ವೆನಿಲಾ ಬೆಳೆಯಲ್ಲಿ ಅತ್ಯಧಿಕ ಉತ್ಪಾದಕತೆ ಸಾಧಿಸಿದ್ದಕ್ಕಾಗಿ ರಾಷ್ಟ್ರಮಟ್ಟದ ಪ್ರಶಸ್ತಿ, ಶ್ರೀಮತಿ ಆಶಾ ಶೇಷಾದ್ರಿ ಅವರಿಗೆ ಡಾಕ್ಟರ್ ಎಂಎಚ್ ಮರಿಗೌಡ ಅತ್ಯುತ್ತಮ ತೋಟಗಾರಿಕಾ ಪ್ರಶಸ್ತಿ, ರಾಷ್ಟ್ರಮಟ್ಟದ ಶ್ರೇಷ್ಠ ಕೃಷಿಕ ಮಹಿಳಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲದೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಈ ದಂಪತಿಗಳು ಭಾಜನರಾಗಿದ್ದಾರೆ. ಸಹಕಾರಿ ತತ್ವವನ್ನು ಪಾಲಿಸಿಕೊಂಡು ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡು ಸದಾ ಕ್ರಿಯಾಶೀಲರಾಗಿ ಹೊಸತನಕ್ಕಾಗಿ ತುಡಿಯುವ ಶೇಷಾದ್ರಿ ಹಾಗೂ ಆಶಾ ಶೇಷಾದ್ರಿ ಅವರು ನಮ್ಮ ಇಂದಿನ ನೇರ ಫೋನಿನ್ ಕಾರ್ಯಕ್ರಮದ ವಿಶೇಷ ಅತಿಥಿಗಳು. ಈ ವಿಶೇಷ ದೃಶ್ಯಾವಳಿಯನ್ನು ತಾವೆಲ್ಲ ಇದೀಗ ತಾನೇ ಗಮನಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿ ನಮ್ಮೊಟ್ಟಿಗಿರ್ತಕ್ಕಂತಹ ಶ್ರೀಯುತ ಶೇಷಾದ್ರಿ ಅವರಿಗೆ, ಅದೇ ರೀತಿ ಶ್ರೀಮತಿ ಆಶಾ ಶೇಷಾದ್ರಿ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ. ರೈತ ಬಾಂಧವರೇ, ತಾವು ಈ ಪ್ರಗತಿಪರ ಕೃಷಿ ದಂಪತಿಗಳ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 08023549295 2559299. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಇಂದಿನ ವಿಷಯ ಈಗಾಗಲೇ ನಾವು ಹೇಳದಂತೆ ಇವರ ಒಂದು ಕೃಷಿ ಸಮಗ್ರ ಕೃಷಿ ಕುರಿತಾಗಿ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ದಂಪತಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಮೊದಲೇ ಪ್ರಶ್ನೆ ಶೇಷಾದ್ರಿ ಅವರಿಗೆ, ಕೃಷಿಯಲ್ಲಿನ ತಮ್ಮ ಆಸಕ್ತಿಯನ್ನು ತಾವು ಈಗಾಗಲೇ ನಾವೆಲ್ಲ ನೋಡಿದ್ವಿ, ಎಲ್ಲೋ ಒಂದು ಕಡೆ ನಮ್ಮೆಲ್ಲರಿಗೂ ಸಂತೋಷ ಆಯಿತು. ಈ ಒಂದು ಹೊಸತನವನ್ನು ಹುಡುಕ್ತಕ್ಕಂತಹ ತಮ್ಮ ಒಂದು ಉತ್ಸಾಹ, ಆಸಕ್ತಿ, ಇದರ ಹಿನ್ನೆಲೆ ಏನು, ಇದಕ್ಕೆ ಒಂದು ಪ್ರೇರಣೆ ಏನು ಅಂತೇಳಿ? ಏನಾಗುತ್ತೆ, ಕೃಷಿಯಲ್ಲಿ ನಾವು ಒಂದೇ ಒಂದು ಯಾವುದೋ ಒಂದು ಹಳೆಯ ಸಂಪ್ರದಾಯಗಳನ್ನು ಮಾಡ್ಕೊಂಡು ಹೋದರೆ ಇವತ್ತಿನ ದಿನಗಳಲ್ಲಿ ಅದನ್ನು ಲಾಭದಾಯಕ ಮಾಡಲಿಕ್ಕಾಗೋದೇ ಇಲ್ಲ. ಸೊ ಹಾಗೆ ವೈವಿಧ್ಯಮಯವಾಗಿ ಇರುವಂತಹ ಬೆಳೆಗಳನ್ನು ನಾವು ಬೆಳೆದು ಆಮೇಲೆ ಅದನ್ನು ಒಳ್ಳೆಯ ರೀತಿಯ ಪ್ರೋಸೆಸ್ ಮಾಡಿ ಮಾರುಕಟ್ಟೆಗೆ ಅವರಿಗೆ ಮಾರುಕಟ್ಟೆಗೆ ಬೇಕಾಗುವ ಹಾಗೆ ತಲುಪಿಸೋದ್ರಿಂದ ಲಾಭನೂ ಸಿಗುತ್ತೆ ಹಾಗೂ
ಮತ್ತು ಇವತ್ತಿನ ಸಿಚುಯೇಷನ್ಸಿಗೆ ಹೊಂದ್ಕೊಂಡು ಹೋಗುವ ಒಂದು ನಷ್ಟ ಆಗದಿದ್ದ ಹಾಗೆ ಕೃಷಿಯನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ತಾವು ಹೇಳ್ತಾ ಇದ್ರಿ ಸರ್, ಎಲ್ಲೋ ಒಂದು ಕಡೆ ವೈವಿಧ್ಯತೆ ಬೇಕು ಅಂತೇಳಿ. ಈ ವೈವಿಧ್ಯಮಯ ಸಮಗ್ರ ಕೃಷಿ ತಾವು ಮಾಡ್ತಾ ಇದ್ದೀರಿ, ಸಾಕಷ್ಟು ಬೆಳೆಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನೀವು ರಬ್ಬರನ್ನು ಪ್ರಥಮ ಬಾರಿಗೆ ಆ ಭಾಗಕ್ಕೆ ಪರಿಚಯ ಮಾಡಿಕೊಂಡ್ರಿ, ಅದೇ ರೀತಿ ನೀವು ಬೇರೆ ಬೇರೆ ತಳಿಯ ಮೆಣಸನ್ನು ನಾವು ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀರಿ, ಅದೇ ರೀತಿ ಆಂಥೋರಿಯಮ್ಮು ಬೇರೆ ಬೇರೆ ಸಾಕಷ್ಟು ಹೊಸ ಹೊಸ ಪರಿಚಯ ಮಾಡಿಕೊಟ್ಟಿದ್ದೀರಿ. ಈ ಒಂದು ಸಮಗ್ರ ಕೃಷಿ ಯಾವ ರೀತಿ ಇತರೆ ಕೃಷಿಕರಿಗೆ ಸಹಕಾರಿಯಾಗುತ್ತೆ ಅಂತೇಳಿ. ಅಲ್ಲ, ಇವಾಗ ಏನಾಗುತ್ತೆ ಅಂದರೆ ಒಂದೇ ಬೆಳೆಗಳನ್ನು ನೆಚ್ಚಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೊಸ ಹೊಸ ಬೆಳೆಗಳನ್ನು ಮಾಡೋದ್ರಿಂದ ಒಬ್ಬ ಕೃಷಿಕ ಕಮ್ಮಿ ಅಂದರೆ ಅವನ ಕೃಷಿಕ ತೋಟದಲ್ಲಿ ಒಂದು 4-5 ಬೆಳೆಗಳನ್ನು ಇರಬೇಕು. ಪ್ರತಿ ತಿಂಗಳು ಅವನಿಗೆ ಒಂದು ಆದಾಯ ಸಿಗುವಂಗಿರಬೇಕು. ಒಂದು ಬೆಳೆ ಒಂದು ಪಕ್ಷ ಹೋದ ಪಕ್ಷದಲ್ಲೂ ಸಹ ಅವನಿಗೆ ಆದಾಯ ಬರಬೇಕು. ಪ್ರತಿ ತಿಂಗಳು ಅವನಿಗೆ ಆದಾಯ ಅವನಿಗೆ ಬರ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಧೈರ್ಯ ಬರ್ತದೆ, ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಆಗ್ತದೆ. ಸೊ ಅದು ಬಹಳ ಮುಖ್ಯವಾದ ಭಾಗ. ಆಮೇಲೆ ಹೊಸ ಹೊಸದು ಬೆಳೆದ ಹಾಗೂ ಸಹ ಇವತ್ತಿನ ಮಾರುಕಟ್ಟೆಗೆ ಏನು ಬೇಕೋ ಅದನ್ನು ಬೆಳಿಬೇಕು. ಅದು ಬಹಳ ಮುಖ್ಯ. ಯಾಕೆಂತೇಳಿ ಒಂದೇ ಸತಿ ಯಾವುದೋ ಒಂದು ಯಾರೋ ಮಾಡ್ತಾರೆ ಅಂತ ಎಲ್ಲರೂ ಒಂದೇ ಕ್ರಾಪ್ ಮಾಡೋದಕ್ಕಿಂತಲೂ ವೈವಿಧ್ಯವಾಗಿ ಬೇರೆ ಮಾಡಿದಾಗ ಖಂಡಿತವಾಗಲೂ ಲಾಭ ಆಗುತ್ತೆ. ಇದೀಗ ಒಂದು ಕರೆ ಇದೆ, ದೊಡ್ಡಬಳ್ಳಾಪುರದಿಂದ ಶಿವಪ್ಪ ಅವರು ಕರೆ ಮಾಡಿದ್ದಾರೆ. ಶಿವಪ್ಪ ಅವರ ನಮಸ್ಕಾರ. ಸರ್ ನಮಸ್ಕಾರ. ಶಿವಪ್ಪ ಅವರ ಪ್ರಶ್ನೆ ಕೇಳಿ. ನಾನು ದೊಡ್ಡಬಳ್ಳಾಪುರ ತಾಲೂಕು. ನಂದು ಪ್ರಶ್ನೆ ಏನು ಅಂದ್ರೆ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸ್ವಲ್ಪ ಮಳೆ ಕಡಿಮೆ ಬೀಳ್ತಾ ಇದೆ. ನಮ್ಮಲ್ಲಿ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಬೆಳಿಬಹುದಾ? ಯಾವ ತಳಿ ಬೆಳಿಬಹುದು? ದೊಡ್ಡಬಳ್ಳಾಪುರ ಪ್ರಾಂತ್ಯದಲ್ಲಿ ಹೌದು, ಈಗೇನಾಗ ಕಾಳು ಮೆಣಸು ಬಹುಶಃ ನಮ್ಮ ದೇಶದಲ್ಲಿ ಇಂದನೇ ಎಲ್ಲ ಹೊರದೇಶಗಳಿಗೆ ಹೋಗಿರೋದು, ಹಾಗಾಗಿ ಖಂಡಿತವಾಗಿ ಬೆಳಿಬಹುದು. ಆದರೆ ಅದನ್ನು ನೀರಿನ ವ್ಯವಸ್ಥೆಗಳನ್ನು ನೀವು ಮಾಡ್ಕೊಬೇಕಾಗ್ತದೆ. ಕಾಳು ಮೆಣಸಿಗೆ ಯಾರೋ ಹೇಳಿದ ಹಾಗೆ ಮೇಲ್ಗಡೆಯಿಂದ ನೀರು ಬಿಡಬೇಕಾದ ಅವಶ್ಯಕತೆ ಏನೂ ಇಲ್ಲ. ಒಳ್ಳೆಯ ರೀತಿಯಿಂದ ನೀವು ಡ್ರಿಪ್ ಇರಿಗೇಷನ್ ವಿಧಾನಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಲಾಭದಾಯಕವಾಗಿ ಇಲ್ಲೂ ಸಹ ಬೆಳಿಬಹುದು, ಅವಕಾಶ ಇದೆ. ಖಂಡಿತವಾಗಿದೆ. ಈಗ ಮುಂದಿನ ಪ್ರಶ್ನೆ ಮೇಡಮ್ ಅವರಿಗೆ, ಪುಷ್ಪ ಕೃಷಿ ಪ್ರಾಯಶಃ ತಮ್ಮ ಒಂದು ಆಸಕ್ತಿಯ ಕ್ಷೇತ್ರ, ಮಹಿಳೆಯರಿಗೆ ಹೂ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ನಿಮಗೆ ಪುಷ್ಪ ಕೃಷಿಯೇ ಭಾಳಷ್ಟು ಇಷ್ಟ. ಎಲ್ಲೋ ಒಂದು ಕಡೆ ತಾವು ಸಾಕಷ್ಟು ಕಾಡು ಜಾತಿಯ ಆರ್ಕಿಡ್ಗಳಾಗಿರ್ಬೋದು, ಅದೇ ರೀತಿ ಆಂಥೋರಿಯಂಗಳನ್ನು ಬೆಳೀತಾ ಇದ್ದೀರಿ. ಇದು ಸಾಂಪ್ರದಾಯಿಕವಲ್ಲದಂತಹ ವಿಭಿನ್ನ ರೀತಿಯ ಕೃಷಿ, ಪುಷ್ಪ ಕೃಷಿ, ಅದರಲ್ಲೂ ಮಲೆನಾಡಿಗೆ ಮೊದಲು ಪರಿಚಯಿಸಿದ ಕೀರ್ತಿ ಸಹ ನಿಮಗೆ ಸಲ್ಲುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ನಾವು ಸಾಂಪ್ರದಾಯಿಕ ಪುಷ್ಪ ಕೃಷಿಯನ್ನೇ ಮಾಡುವ ಬದಲು ಈ ರೀತಿಯ ಹೊಸ ರೀತಿಯ ಪುಷ್ಪ ಕೃಷಿ ಮಾಡಿದ್ದೇ ಆದಲ್ಲಿ ನಮ್ಮ ಕೃಷಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೇಳಿ. ಅದೇ, ನಾವು ಮೊದಲನೇದಾಗಿ ಆಂಥೋರಿಯಂ ಕೃಷಿ ಅಳವಡಿಸ್ಕೊಂಡಿದ್ದು ಕೂಡ ಒಂದು ನಮ್ಮ ಕೃಷಿಯಲ್ಲಿ ಒಂದು ಭಿನ್ನತೆ ಇರಲಿ ಅಂತ. ಯಾಕೆ ಅಂತಂದರೆ ಈಗ ಶೇಷಾದ್ರಿ ಅವರು ಹೇಳ್ದಂಗೆ ಒಂದೇ ಬೆಳೆನ ನಂಬಿಕೊಂಡ್ರೆ ಅದನ್ನ ಒಂದು ಸೈಕಲ್ ಇದ್ದೇ ಇರುತ್ತೆ, ಒಂದ್ಸಲ ಏರುತ್ತೆ ಇಳಿಯುತ್ತೆ, ನಮ್ಮ ಆರ್ಥಿಕ ಸಮತೋಲನ ಮಟ್ಟ ಇರೋದಿಲ್ಲ. ಹಾಗಾಗಿ ನಾವು ರಬ್ಬರು ವೆನಿಲಾ ಅದನ್ನೆಲ್ಲ ಅಳವಡಿಸ್ಕೊಂಡ ನಂತರ ಇನ್ನೇನು ಹೊಸ್ತು ಮಾಡ್ಬೋದು ಅಂದಾಗ ನಮ್ಮ ಗಮನಕ್ಕೆ ಬಂದಿದ್ದು ಆಂಥೋರಿಯಂ ಕೃಷಿ. ಅದನ್ನ ನಾವು ಹವ್ಯಾಸವಾಗಿ ಮನೆಯಲ್ಲಿ ಬೆಳ್ಕೊಂಡಿದ್ದೀವಿ, ಆದರೆ ಅದನ್ನ ಒಂದು ಆರ್ಥಿಕ ಬೆಳೆಯಾಗಿ ನಾವು ತಗೋಬೇಕಾದ್ರೆ ವಾಣಿಜ್ಯ ದೃಷ್ಟಿ ಆರ್ಥಿಕ ಬೆಳೆಯಾಗಿ ನಾವು ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಸೂಕ್ತವಾದ ಮಾರ್ಪಾಡು ಮಾಡಬೇಕಾಗಿತ್ತು. ಅದಕ್ಕೆ ಒಂದು ಹಸಿರು ಮನೆ ನಾವೇನು ಆಯ್ಕೆ ಮಾಡ್ಕೊಂಡ್ವಿ, ಆಂಥೋರಿಯಂ ಆಯ್ಕೆ ಮಾಡ್ಕೊಂಡ್ವಿ, ಅದಕ್ಕೆ ತಕ್ಕ ಹಾಗೆ ಒಂದು ಮನೆಯನ್ನು ಹಸಿರು ಮನೆಯನ್ನು ನಿರ್ಮಾಣ ಮಾಡಿ ಅದನ್ನು ಮಳೆ ಮತ್ತು ಗಾಳಿಗಳಿಂದ ರಕ್ಷಣೆ ಮಾಡಿ ಆಮೇಲೆ ಅದಕ್ಕೆ ಹೆಚ್ಚು ಇಳುವರಿ. ಯಾಕೆ ಅಂತಂದರೆ ಈಗ ನೀವು ಆರ್ಥಿಕ ಬೆಳೆ ಆದಾಗ ನಿಮಗೆ ಜಾಸ್ತಿ ನೀವು ಬಂಡವಾಳನ ಹಾಕಿರ್ತೀರ. ಈ ಹೈಟೆಕ್ ಕೃಷಿಯ ಮೂಲ ಉದ್ದೇಶ ಏನು ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚಿಗೆ ಉತ್ಪಾದನೆ ಮಾಡುವಂಥದ್ದು, ಹೆಚ್ಚಿನ ಆದಾಯ ಗಳಿಸುವಂಥದ್ದು. ಈಗ ನಾವು ತೋಟ ಗದ್ದೆ 5 ಎಕರೆ 10 ಎಕರೆ ಅಂತೀವಿ, ಇದು ಹಾಗಲ್ಲ. 1/2 ಎಕರೆ 1 ಎಕರೆಯಲ್ಲಿ ಎಲ್ಲ ಶ್ರಮವನ್ನು ಅದಕ್ಕೆ ಹಾಕ್ಬಿಟ್ಟು ಕಡಿಮೆ ಇಳುವಳಿದಾರರು ಸಹ ಮಾಡಬಹುದು, ಆದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗುತ್ತೆ, ಅದೇ ಆದಾಯ ಸಹ ಹೆಚ್ಚು ಬರುತ್ತೆ ಅಂತೇಳಿ. ಇದೀಗ ಮತ್ತೊಂದು ಕರೆ ಇದೆ, ಶಿವಮೊಗ್ಗದಿಂದ ಜಗದೀಶ್ ಅವರು ಕರೆ ಮಾಡಿದ್ದಾರೆ. ಜಗದೀಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಜಗದೀಶ್ ಪ್ರಶ್ನೆ ಕೇಳಿ. ಸರ್ ನಾವು ಇಲ್ಲಿ ಹೊಸನಗರದಿಂದ. ಸರ್ ನಾವು ಇದು ನಮ್ ಜಾಸ್ತಿ ಅಂತ ತೋಟ ಇಲ್ಲ, 1 ಎಕರೆ ತೋಟ ಇದೆ, ಅದರಲ್ಲಿ ಕರಿಮಣ್ಣು ಸ್ವಲ್ಪ ಬೆಳೆದಿದ್ದೀವಿ, ಆದ್ರೆ ಅದು ನಮ್ಗೆ ಜಾಸ್ತಿ ಫಲ ಕೊಡ್ತಾ ಇಲ್ಲ, ಹಾಗಾಗಿ ಕೇಳೋಣ ಅಂತ ಫೋನ್ ಮಾಡ್ತೀವಿ. ಕರಿಮೆಣಸು ಹೆಚ್ಚಿನ ಫಲ ಕೊಡ್ತಾ ಇಲ್ಲ ಅಂತ. ಹೌದು, ಕರಿಮೆಣಸು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ನಿಮಗೆ ಯಾವುದು ತಳಿ ಹಾಕಿದ್ದೀರಾ ಅಂತ ಭಾಳ ಇಂಪಾರ್ಟೆಂಟು. ಅಡಿಕೆ ತೋಟದಲ್ಲಿ ನೀವು ಪಣಿಯೂರು 1 ಹಾಕಿದಾಗ ಅದಕ್ಕೆ ಜಾಸ್ತಿ ಬೆಳಕಬೇಕಾಗ್ತದೆ. ಅದ್ರ ಬದಲು ನೀವು ದಯಮಾಡಿ ಇದು ಕರಿಮುಂಡ ವೆರೈಟಿಗಳಿಗೆ ಹೋಗಿ. ಈಗ ತೇವಂ ಅಂತ ಬರ್ತಾ ಇದೆ, ಗಿರಿಮುಂಡ ಅಂತ ಬರ್ತಾ ಇದೆ, ಆಮೇಲೆ ಮಲಬಾರ್ ಎಕ್ಸೆಲ್ ಅಂತ ಬರ್ತಿದೆ, ಹೊಸ ಹೊಸ ತಳಿಗಳನ್ನು. ಅದು ಸ್ವಲ್ಪ ಈ ಇದು ಶೇಡ್ ಅಂದರೆ ಇದು ನೆರಳನ್ನು ಸಹ ಚೆನ್ನಾಗಿ ಬರ್ತದೆ. ಪ್ರತಿ ವರ್ಷವೂ ನಿಮಗೆ ಅದು ಒಳ್ಳೆಯ ಈ ಬೆಳೆಯನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ರೋಗವನ್ನು ತಡ್ಕೊಳ್ಳುವ ಶಕ್ತಿ ಇದೆ ಅದಕ್ಕೆ. ಆ ನಿಟ್ಟಿನಲ್ಲಿ ದಯವಿಟ್ಟು ನೀವು ಅದನ್ನ ನೋಡ್ಬೋದು ಅಂತ ನನ್ನ. ಅಲ್ಲ, ಇದ್ರ ಪೂರ್ವಕವಾಗಿ ಇನ್ನೊಂದು ಹೇಳಬೇಕಂದ್ರೆ, ಸಾಮಾನ್ಯವಾಗಿ ನಾವು ಮಲೆನಾಡಲ್ಲಿ ಏನು ಮಾಡ್ತೀವಿ ಅಂದರೆ ಈ ಅಡಿಕೆ
ಕಾಳು ಅಡಿಕೆ ಜೊತೆ ಕಾಳುಮೆಣಸನ್ನ ಪೂರಕ ಬೆಳೆಯಾಗಿ ನಾವು ತಗೊಂಡಿರ್ತೀವಿ. ಅದಕ್ಕೆ ಬೇಕಾದ ಪೋಷಕಾಂಶ ಗೊಬ್ಬರಗಳು ಹಾಕೋದು ಕಡಿಮೆ. ಆ ಮೆಣಸನ್ನೇ ಒಂದು ಬೇರೆ ಬೆಳೆಯಾಗಿ ನೋಡಿದಾಗ ಅದಕ್ಕೆ ಬೇಕಾದಂತ ಒಂದು ವೈಜ್ಞಾನಿಕ ವಿಧಾನಗಳಿದ್ದಾವೆ, ವಿಶೇಷ ಕಾಳಜಿ ಕೊಟ್ಟರೆ ಖಂಡಿತ ಹೆಚ್ಚಿನ ಬೆಳೆನ ನಿರೀಕ್ಷೆ ಮಾಡಬಹುದು. ಇದೀಗ ಮತ್ತೊಂದು ಕರೆ ಇದೆ, ಬೆಳಗಾವಿಯಿಂದ ಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ. ಲಿಂಗಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್. ಲಿಂಗಪ್ಪ ಅವರು ಪ್ರಶ್ನೆ ಕೇಳಿ. ನುಗ್ಗೆ, ನಮ್ದು ಎಳೆಗಡೆ ನುಗ್ಗೆ ಗಿಡ ಇದೆ ಸರ್, ಅದರಲ್ಲಿ ಟೊಮೊಟೊ ಹಾಕಬೇಕಂತ ಇದು ಮಾಡಿದೀವಿ, ಹಚ್ಚಬಹುದಾ ಸರ್? ನುಗ್ಗೆ ಗಿಡದಲ್ಲಿ ಟೊಮೊಟೊ ಹಾಕಬಹುದು ಅಂತ ಅವ್ರ ಪ್ರಶ್ನೆ. ನೋಡಿ ಲಿಂಗಪ್ಪ ಅವರೇ, ದಯವಿಟ್ಟು ತಾವು ತಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕಿಸಿ ಇದರ ಕುರಿತಾದ ಹೆಚ್ಚಿನ ಮಾಹಿತಿ ಪಡೀಲಿಕ್ಕೆ ಅವಕಾಶ ಇದೆ. ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ ಆದಲ್ಲಿ ತಾವು ಪುಷ್ಪ ಕೃಷಿ ಬಗ್ಗೆ ಹೇಳ್ತಾ ಇದ್ದೀರಿ, ಎಲ್ಲ ಒಂದು ಕಡೆ ಇದಕ್ಕೆ ಪೂರಕವಾಗಿ ಜೇನು ಕೃಷಿಗೂ ಸಹ ತಾವು ಒತ್ತು ಕೊಟ್ಟಿದ್ದೀರಿ. ಈಗ ನಾವು ಆಗಲೇ ನೋಡ್ತಾ ಇದ್ವಿ, ತಮಗೆ ವೈಯಕ್ತಿಕವಾಗಿಯೂ ಸಹ ಜೇನು ಕೃಷಿ ಬಹಳ ಆಸಕ್ತಿ ಇರತಕ್ಕಂಥ ಕ್ಷೇತ್ರ, ಒಂದು ಪಿ ಎಚ್ ಡಿ ಮಾಡೋ ಅಷ್ಟು ಜ್ಞಾನ ತಮ್ಮಲ್ಲಿ ಇದೆ. ಈ ಜೇನು ಕೃಷಿ ಯಾವ ರೀತಿ ನಮ್ಮ ಕೃಷಿಗೆ ಪೂರಕ ಅಂತೇಳಿ? ಬಹಳ ಮುಖ್ಯ. ಜೇನು ಬಹುಶಃ ಏನಾದರೂ ಈ ಒಂದು ನಮ್ಮ ಪರಿಸರದಿಂದ ಹೋಯಿತು ಅಂತ ಹೇಳಿದ್ರೆ ಇಡೀ ಕೃಷಿನೇ ಸರ್ವನಾಶ ಆಗಿ ಹೋಗುತ್ತೆ. ಜೇನು ನಿಮಗೆ ಆಕ್ಚುಲಿ ಅದು ಹನಿ, ಅದು ಅಥವಾ ಜೇನು ತುಪ್ಪದ ಬಗ್ಗೆ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ, ಅದು ನಿಮಗೆ ಪಾಲಿನೇಷನ್ ಬಗ್ಗೆ, ಒಂದು ಪರಾಗಸ್ಪರ್ಶಕ್ಕೆ ಬಹಳ ಮುಖ್ಯವಾಗಿ ಬರ್ತದೆ. ಆ ಪರಾಗಸ್ಪರ್ಶದಿಂದ ಏನಾಗ್ತದೆ ಅಂದರೆ ಒಳ್ಳೆಯ ಕಾಯಿಗಳು ಕಟ್ಟುತ್ತೆ, ಕಾಯಿಗಳು ಜಾಸ್ತಿ ಕಟ್ಟುತ್ತೆ, ಅದರಿಂದ ಲಾಭನೂ ಸಿಗುತ್ತೆ. ಇದು ಬಹಳ ಮುಖ್ಯ. ಇದು ಯಾವಾಗ ರೀತಿಯಲ್ಲಿ ಸಹಕಾರಿ? ಖಂಡಿತವಾಗ್ಲು, ಖಂಡಿತವಾಗ್ಲು. ಅದು ಆಮೇಲೆ ಏನಾಗುತ್ತೆ, ಬರುವಂತಹ ಇದು ಬೀಜಗಳಿಂದ ಒಳ್ಳೆಯ ತಳಿಗಳು ಸಹ ಹೊರಗಡೆ ಬರ್ತದೆ, ಕಾಡಲ್ಲೇ ಆಗಲಿ ನಾವು ಇದರ ಗುಣಮಟ್ಟದ, ಹೌದು ಗುಣಮಟ್ಟ ಬರ್ತದೆ, ಕಾಳು ತೂಕ ಇಕ್ಕೂ ಬರುತ್ತೆ. ಸೊ ಆ ದೃಷ್ಟಿಯಲ್ಲಿ ನೋಡಬೇಕು, ಅದು ಅದು ಮುಖ್ಯ ಒಂದನೇದಾಗಿ. ಜೇನು ತುಪ್ಪ ಎರಡನೇದಾಗಿ ನೀವು ತಗೊಂಡ್ರೆ ಬಹುಶಃ ಪೂರಕ ಆದಾಯ ನಮಗೆ ಕೊಡುತ್ತೆ. ಖಂಡಿತವಾಗ್ಲು, ಖಂಡಿತ. ಇದೀಗ ಮತ್ತೊಂದು ಕರೆ ಇದೆ, ಭದ್ರಾವತಿಯಿಂದ ಮುರಳಿ ಅವರು ಕರೆ ಮಾಡಿದ್ದಾರೆ. ಮುರಳಿ ಅವರೇ ನಮಸ್ಕಾರ. ನಮ್ಮ ಕರೆ ಕಡಿತಾಗಿದೆ. ಈಗ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸಿದ್ದೆ ಆದಲ್ಲಿ ಇದೀಗ ಮತ್ತೊಂದು ಕರೆ ಇದೆ, ಚಿಂಚೋಳಿಯಿಂದ ವೀರಭದ್ರಪ್ಪ ಅವರು ಕರೆ ಮಾಡಿದ್ದಾರೆ. ವೀರಭದ್ರಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ವೀರಭದ್ರಪ್ಪ ಅವರೇ ಪ್ರಶ್ನೆ ಕೇಳಿ. ಸರ್, ಈಗ ನಾವು ಚಿಂಚೋಳಿ ತಾಲೂಕು ಕೂಡ್ಲಿಂದ ಮಾತಾಡ್ತಿರೋದು ಸರ್ ನಾನು. ಸರ್, ಈಗ ನಾವು ನಮ್ಮ ಒಣ ಬೇಸಾಯ ಜಾಸ್ತಿ ಇದೆ ನಂದು, ಅದಕ್ಕಾಗಿ ನಾವು ಈಗ ತೊಗರಿ ಬೆಳೆ ಬಿಟ್ಟು ಮತ್ತೇನಾದ್ರೂ ಬೆಳಿಬಹುದಾ ಅಂತ ನಮ್ಮ ಏರಿಯಾದಲ್ಲಿ. ಈಗ ಅವರು ಒಣ ಪ್ರದೇಶದಲ್ಲಿ ಈಗ ಮಲೆನಾಡಿಗೆ ಸೂಕ್ತವಾದ ಬೆಳೆಗಳನ್ನು ತಾವು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಲ್ಲ. ಅದನ್ನೇನಪ್ಪ ಅಂತಂದ್ರೆ, ಇವತ್ತು ತಂತ್ರಜ್ಞಾನ ಎಲ್ಲದೂ ಇದೆ. ಈಗ ಇಸ್ರೇಲ್ ಅಂತ ನೋಡಿದ್ರೆ ಅದು ಬಹಳ ಒಣ ಪ್ರದೇಶನೇ, ನೀರು ಕಡಿಮೆ ಇರ್ತಕ್ಕಂಥದ್ದು ಮತ್ತೆ ಹವಾಮಾನನು ಜಾಸ್ತಿ ಇದೆ, ಆದ್ರೆ ತಂತ್ರಜ್ಞಾನನು ಹಾಗೆ ಇದೆ. ಅಲ್ಲೇ ಬೆಳಿತಿರ್ಬೇಕಾದ್ರೆ ಇವರಿಗೆ ನೀರಿನ ವ್ಯವಸ್ಥೆ ಇದ್ದು ತಂತ್ರಜ್ಞಾನ ಅಳವಡಿಸ್ಕೊಳ್ಳೋ ಒಂದು ಮಾಹಿತಿ ಸಿಕ್ಕರೆ ಇವರು ಏನ್ ಬೇಕಾದ್ರೆ ಬೆಳಿಬಹುದು. ಇವತ್ತು ಯಾವ್ದನ್ನು ಬೆಳೆಯೋದ ಸಾಧ್ಯ ಇಲ್ಲ ಅಂತ ಇಲ್ಲ, ಎಲ್ಲಾ ತರ ತುಂಬಾ ಶಾಖ ಇದ್ರೆ ಅದನ್ನ ತಣ್ಣು ಮಾಡಬಹುದು, ಅಥವಾ ತಣ್ಣನೆ ವಾತಾವರಣ ಇದ್ರೆ ಅದನ್ನ ಶಾಖ ಮಾಡು ಬೆಳಿಬಹುದು. ಅದೆಲ್ಲದಕ್ಕೂ ನೀರಿನ ತಂತ್ರಜ್ಞಾನಗಳನ್ನು ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಇದೀಗ ಮತ್ತೊಂದು ಕರೆ ಇದೆ, ಶಿವಮೊಗ್ಗದಿಂದ ವೀಣಾ ಅವರು ಕರೆ ಮಾಡಿದ್ದಾರೆ. ವೀಣಾ ಅವರ ನಮಸ್ಕಾರ. ಮೇಡಮ್ ಪ್ರಶ್ನೆ ಕೇಳಿ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಕೇಳಿ ಸರ್. ನಾವು ಅಲ್ಲಿ ಆಯನೂರ್ ಹತ್ರ ಚಿನ್ಮನೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಡಿಸ್ಟಿಕ್ಕು, ಆಯನೂರ್ ಹತ್ರ ಶಿವಮೊಗ್ಗ ಡಿಸ್ಟಿಕ್ಕು. ಕೇಳ್ತಾ ಇದೆ, ಕೇಳ್ತಾ ಇದೆ, ದಯವಿಟ್ಟು ಪ್ರಶ್ನೆ ಕೇಳಿ. ಸರ್, ನಾವು ಒಂದ್ಸತಿ ನಿಮ್ಮ ಕನ್ನಂಗಿ ವಿಸಿಟ್ ಕೊಟ್ಟಿದ್ವಿ ಸರ್, ಡಿಪ್ಲೊಮಾ ಇನ್ ಮಾಡ್ಬೇಕಾದ್ರೆ. ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಇಷ್ಟ ಆಯ್ತು ಸರ್. ಅದು ಒಂದು ಮಾಡ್ಬೇಕಂದ್ರೆ ಎಷ್ಟು ಬೇಸಿಕ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಎಷ್ಟು ಆರ್ಥಿಕವಾಗಿ ಎಷ್ಟಾಗುತ್ತೆ ಅಂತ? ಏನಾಗುತ್ತೆ? ಬಂಡವಾಳ, ಬಂಡವಾಳ, ಬಂಡವಾಳ ಅಂದ್ರೆ ಯಾವ ಪುಷ್ಪ ನೀವು ತಗೊಂತೀರಿ ಅದ್ರ ಮೇಲೆ ಹೋಗುತ್ತೆ. ಒಂದ್ ಎಕರೆಗೆ ಸುಮಾರು 80-85 ಲಕ್ಷ ರೂಪಾಯಿ ನೀವು ಖರ್ಚು ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ನೀವು ಅದನ್ನ ಮಾಡ್ಬೇಕಾದ್ರೆ ತುಂಬಾನೇ ಅದ್ರ ಬಗ್ಗೆ ಯೋಚನೆ ಮಾಡಿ, ಸ್ಟಡಿ ಮಾಡಿ, ಹೊರಗಡೆ ಎಲ್ಲ ಸುತ್ತಾಡಿ, ಮಾರುಕಟ್ಟೆಯನ್ನು ನೋಡ್ಕೊಂಡು ಮಾಡೋದು ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ, ತಮ್ಮ ಅಭಿಪ್ರಾಯ. ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ ಅದರಲ್ಲಿ ಎಲ್ಲ ಒಂದ್ ಕಡೆ ನಾವು ಕೇವಲ ಉತ್ಪಾದನೆ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೇವೆ. ಒಂದು ಸರಿ ನಾವು ಬೆಳೆ ಬಂದ ನಂತರ ಮೌಲ್ಯವರ್ಧನೆ ಮಾಡಿದ್ದೆ ಆದರೆ ಹೆಚ್ಚಿನ ಲಾಭ ಬರುತ್ತೆ ಅಂತೇಳಿ. ಪ್ರಾಯಶಃ ತಾವು ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ನೀಡಿದ್ದೀರಿ, ತಾವು ಯಾವ್ಯಾವ ಕ್ಷೇತ್ರದಲ್ಲಿ ಮೌಲ್ಯವರ್ಧನೆ ಮಾಡ್ತಾ ಇದ್ದೀರಿ, ಇದರಿಂದ ತಮಗೆ ಯಾವ ರೀತಿ ಅನುಕೂಲ ಆಗಿದೆ? ಏನಾಗುತ್ತೆ, ಈಗ ಯಾವುದೇ ಒಂದು ಬೆಳೆ ನೀವು ಮೌಲ್ಯವರ್ಧನೆ ಮಾಡಿದಾಗ ಅದು ಕನ್ಸ್ಯೂಮರ್ ಫಾರ್ಮ್ ಯಾರು ಉಪಯೋಗಿಸ್ತಾನೆ ಅವನಿಗೆ ಅದು ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿ ಸಿಗ್ತದೆ, ಇಲ್ಲ ಅಂದರೆ ತುಂಬಾ ವೇಸ್ಟ್ ಆಗ್ತದೆ. ಆಮೇಲೆ ಜೊತೆಗೆ ಅದರಿಂದನೂ ನಿಮಗೆ ಒಳ್ಳೆಯ ಲಾಭನೂ ಗಳಿಸುತ್ತೆ. ನೀವು ಅದನ್ನ ಮಾರುಕಟ್ಟೆಗೆ ಹೋಗಬೇಕಾದ್ರೆ ಸರಿಯಾದ ರೀತಿ ಪ್ಯಾಕಿಂಗ್ ಆಗಿರಬೇಕು, ಸರಿಯಾದ ರೀತಿಯ ಗುಣಮಟ್ಟ. ನಾವು ನಮ್ದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಮೇಜರ್ ಒಂದು ಅಡಕೆ, ಅಡಕೆನ ಎಲ್ಲರೂ ಮಾಡೋ ಹಾಗೆ ನಾವು ಬೇಯಿಸ್ಬಿಟ್ಟು ಉಣಿಸಿ ಗ್ರೇಡಿಂಗ್ ಮಾಡಿ ಆಯಾಯ ಮಾರುಕಟ್ಟೆಗೆ ಏನೇನು ಬೇಕೋ ಆ ರೀತಿ ಕಳಿಸ್ತಾ ಇದ್ದೀವಿ. ಹಾಗೆ ಮೆಣಸನ್ನು ಅಷ್ಟೇ, ಮೆಣಸನ್ನು ಅಷ್ಟೇ
ತುಂಬ ಕ್ಲೀನಾಗಿ ಮಾಡ್ತೀವಿ. ಎಲ್ಲದನ್ನು ಆರಿಸ್ಬಿಟ್ಟು ಸಣ್ಣ ಸಣ್ಣದೇ ಸಪ್ರೇಟ್ ಮಾಡಿ ದೊಡ್ಡದೇ ಮಾಡಿ ಎಕ್ಸ್ಪೋರ್ಟಿಗೆ ಹೇಗೆ ಹೋಗಬೇಕು ಅನ್ನೋದನ್ನ ಅದನ್ನು ಸಪ್ರೇಟ್ ಮಾಡಿ ನಾವು ಕಳಿಸ್ತೀವಿ. ವೆನಿಲ್ಲ ನಾವು ಮಾಡ್ತಿರ್ಬೇಕಾದ್ರೂ ಸಹ ಅದೇ ರೀತಿಯೇ ವೆನಿಲ್ಲೂ ಸಹ ಕಂಪ್ಲೀಟು ಅದು ನಾವೇ ಒಂದು ಕಡೆಗೆ ಪ್ರೋಸೆಸ್ ಮಾಡಿ ಕ್ವಾಲಿಟಿನ ತೆಗೆದುಬಿಟ್ಟು ಗ್ರೇಡಿಂಗ್ ಮಾಡಿ ಅದನ್ನು ಒಂದು ಒಂದು ಹಂತದವರಿಗೆ ನಾವು ಮೌಲ್ಯ ಮಾಡ್ತೀವಿ. ಸೊ ಈ ರೀತಿ ಮಾಡಿದಾಗ ಈವನ್ನು ನೀವು ಫ್ಲೋರಿಕಲ್ಚರಲ್ಲೂ ಅಷ್ಟೇ, ಫ್ಲೋರಿಕಲ್ಚರಲ್ಲಿ ಬರೀ ನಾವು ಮಾರುಕಟ್ಟೆ ಮಾಡೋಕ್ಕಿಂತನೂ ನೀವು ಅದನ್ನು ಬೊಕ್ಕೆ ಮಾಡಿ ನೀವು ಅದನ್ನು ಮಾರಾಟ ಮಾಡಿದ್ರೆ ಖಂಡಿತವಾಗ್ಲೂ ಲಾಭ ಮಾಡ್ತದೆ. ಸೊ ಆ ನಿಟ್ಟಿನಲ್ಲೂ ಸಹ ನಾವು ಕೆಲವು ಪ್ರಯತ್ನಗಳನ್ನು ಮಾಡಿದ್ದೀವಿ, ನಮಗೆ ಅದರಿಂದ ಲಾಭನೂ ಕಂಡುಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈಗ ಕೂಲಿ ಕಾರ್ಮಿಕರ ಸಮಸ್ಯೆ ಅದೆಲ್ಲ ಆಗಿದ್ದರಿಂದ ಇಷ್ಟು ಮೌಲ್ಯವರ್ಧನೆ ಮಾಡ್ದೇನೆ, ಹಸಿನೇ ಹಾಗೆ ಈಗ ಅಡಕೆನ ತೋಟನೇ ವಹಿಸ್ಕೊಡೋದು ಅಥವಾ ಕೇಣಿ ಕೊಡೋದು ಹಸಿ ಕಾಯೇ ಕೊಡೋದು ಈ ರೀತಿ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಪೂರ್ತಿ ಇದನ್ನ ಮೌಲ್ಯವರ್ಧನೆ ಮಾಡೋದ್ರಿಂದ ಅದಕ್ಕೆ ಲಾಭ ನಿಮಗೆ ಬರ್ತಾ ಇದೆ ಅಂತ ಹೇಳಿ ಈಗ ಮತ್ತೊಂದು ಕರೆ ಇದೆ. ಅಂಕೋಲದಿಂದ ಬಿಜಿ ಗೌಡ ಅವರು ಕರೆ ಮಾಡಿದ್ದಾರೆ. ಹಲೋ, ಹಲೋ ಸರ್, ನಾ ಬಿಜಿ ಗೌಡ ಅಂತ. ಹಾ ನಮಸ್ಕಾರ, ಪ್ರಶ್ನೆ ಕೇಳಿ. ನಾನು ಕರಾವಳಿ ಸಮುದ್ರ ಸಪಾಟಿಯಿಂದ ಬಹಳ ತಗ್ಗು ಪ್ರದೇಶ ನಮ್ದು, ಅಂದ್ರೆ ಹೆಚ್ಚು ಕಮ್ಮಿ ಏರಿಳಿತ ಬರ್ತಾ ಇಳಿತದಕ್ಕಿಂತ ಒಂದು 25-30 ಎತ್ತರ, ಅದು ಅರೆ ಮಲ್ನಾಡು. ಅಲ್ಲಿ ಭತ್ತಕ್ಕೆ ಸ್ಪ್ರಿಂಕ್ಲಿಂಗ್ ಇರಿಗೇಷನ್ ಮಾಡ್ಬೇಕು ಅಂತ ನನ್ನ ಯೋಚನೆ ಸರ್. ಅಂದ್ರೆ ಮಾಡಬಹುದಾ ಅಂತ ಅವ್ರ ಪ್ರಶ್ನೆ. ಭತ್ತಕ್ಕೆ ತುಂತುರು ನೀರಾವರಿ ಮಾಡಬಹುದಾ? ಪ್ರಾಯಶಃ ಹನಿ ನೀರಾವರಿ ಹೆಚ್ಚು ಸೂಕ್ತ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಬ್ ಸರ್ಫೇಸ್ ತಳಮಟ್ಟದಲ್ಲಿ ನೀರಾವರಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಸಾಕಷ್ಟು ಇದೆ ನೀರು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ತಾವು ಪ್ರಾಯಶಃ ತಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಸಂಶೋಧನಾ ಸಂಸ್ಥೆಗೆ ಭೇಟಿ ನೀಡಿದ್ದಲ್ಲಿ ಈ ಕುರಿತಾದ ಸಾಕಷ್ಟು ತಂತ್ರಜ್ಞಾನ ಇದೆ, ಅದನ್ನ ಅವರು ಬಳಕೆ ಮಾಡಲಿಕ್ಕೆ ಕಡಿಮೆ ನೀರನ್ನ ಉಪಯೋಗಿಸಿ ಭತ್ತನ ಹೇಗೆ ಶ್ರೀ ಪದ್ಧತಿ ಅದೆಲ್ಲ ಇದೆ, ಅದನ್ನ ವಿಚಾರಿಸಬಹುದು. ಬ್ರಹ್ಮಾವರದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಜೊತೆಗೆ ತೋಟಗಾರಿಕೆಯಲ್ಲಿ, ಹಲೋ, ತೋಟಗಾರಿಕೆಯಲ್ಲಿ ದಾಲ್ಚಿನ್ನಿ ಲವಂಗ ಇಂಥದ ಮಿಶ್ರ ಬೆಳೆಯಾಗಿ ಬೆಳಿಬಹುದ? ಹೆಂಗೆ ಕಾಳುಮೆಣಸು ಮತ್ತೆ ಜೊತೆ ಅಗಸಿ ಗಿಡ, ಹೈನುಗಾರಿಕೆಗೆ ಸಂಬಂಧಪಟ್ಟ ಅಗಸಿ ಗಿಡ, ಅದಕ್ಕೆ ಮೆಣಸಿನ ಬಳ್ಳಿ ಹಾಕ್ಬಹುದಾ ಹೆಂಗೆ? ನೋಡಿ, ಈ ಮೆಣಸಿಗೆ ಒಂದು ಆಧಾರ ಸ್ತಂಭ ಬೇಕು ನಿಮಗೆ, ಅದಕ್ಕಾಗಿ ಅಡಕೆ ಗಿಡಗಳು ತುಂಬ ಸೂಕ್ತವಾಗಿದೆ. ನೀವು ಅದೇ ನಿಮ್ಮ ನೀವು ಹೇಳಿದ್ರಲ್ಲ, ಆ ಗಿಡಗಳು ಸಹ ಸೂಕ್ತವಾಗಿ ಬೆಳೀತದೆ. ಏನು ಆದರೆ ನಿಮಗೆ ಇದು ಅದಕ್ಕೆ ಲೈಟ್ ಅಂದರೆ ನಿಮಗೆ ಬೇಕಾಗುವಂಥ ಬೆಳಕು, ಬೆಳಕು ಬಹಳ ಇಂಪಾರ್ಟೆಂಟು. ಅದೇ ರೀತಿ ನೀವು ನಿಮ್ಮಲ್ಲಿ ಇದು ನೆಟ್ಮಗ್ ಜಾಯಿಕಾಯಿ ತುಂಬ ಚೆನ್ನಾಗಿ ಬೆಳೀಬೋದು. ಆ ಥರದಲ್ಲಿ ಯಾವುದಾದ್ರು ಸಾಂಬಾರು ಬೆಳೆಗಳನ್ನು ಸಹ ನೀವು ಖಂಡಿತವಾಗಿ ಟ್ರೈ ಮಾಡ್ಬೋದು. ಈವನ್ ಇದು ಸಹ ಇದಕ್ಕೆ ಲವಂಗನೂ ಸಹ ಒಳ್ಳೆಯ ಬೆಳಕು ಬೇಕು, ಬೆಳಗ್ಗೆ ಅದಕ್ಕೆ ಬಿಸಿಲು ಬೇಕು. ಆ ಥರದಲ್ಲಿ ನೀವು ಖಂಡಿತ ಮಾಡೋದ್ರಲ್ಲಿ ನಿಮಗೂ ಸಹ ಲಾಭದಾಯಕ ಆಗುತ್ತೆ ಅಂತೇಳಿ. ಇಲ್ಲಿ ಕೊನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ತಾವು ಕೃಷಿಯಲ್ಲಿ ಸಾಕಷ್ಟು ಅನುಭವ ಹೊಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಸಹಕಾರಿ ತತ್ವದಡಿಯಲ್ಲಿ ಸಂಘಟಿತರಾಗಿ ಕೃಷಿಕರು ಕೃಷಿ ಮಾಡಿದ್ದೆ ಅದರಲ್ಲಿ ಎಲ್ಲ ಒಂದು ಕಡೆ ಮುಂದಿನ ಕೃಷಿಗೆ ಭವಿಷ್ಯ ಇದೆ ಅಂತ ತಮ್ಗೆ ಅನಿಸುತ್ತಾ ಅಂತೇಳಿ. ಖಂಡಿತವಾಗ್ಲೂ ಸಹಕಾರ ತತ್ವದಲ್ಲಿ ಖಂಡಿತ ನಾವು ಮಾಡಿದ್ವಿ. ಯಾವ ಒಂದು ತೀರ್ಥಹಳ್ಳಿ ಹತ್ರ, ಕೋಣಂದೂರು ಹತ್ರ ಒಂದು ಕೋಟೆ ಗದ್ದೆ ಅನ್ನೋದು, ಇದರಲ್ಲಿ ಒಂದು 2 ಎಕರೆ ತಗೊಂಡ್ಬಿಟ್ಟು ಅಲ್ಲಿ ನಾವು ಅಡಕೆನ ಪ್ರೊಸೆಸ್ ಮಾಡ್ತೀವಿ, ಹಲಸಿನ ಹಪ್ಪಳನ ಪ್ರೊಸೆಸ್ ಮಾಡಿ ಎಲ್ಲ ಕೃಷಿಕರು ಸೇರಿ, ಎಲ್ಲ ಕೃಷಿಕರು ಒಂದು 60 ಜನ ಸೇರ್ಕೊಂಡಿದ್ದೀವಿ. ನಮ್ಮದೇ ಅಡಕೆಗಳನ್ನು ನಾವು ಪ್ರೊಸೆಸ್ ಮಾಡ್ತೀವಿ. ಆಮೇಲೆ ಅರಿಶಿನ ನಾವೇ ಬೆಳೆದಿದ್ದ ಅರಿಶಿನ ಪುಡಿ ಮಾಡಿಬಿಟ್ಟು ಅರಿಶಿನ ಪುಡಿ ಮತ್ತು ಅದರಲ್ಲಿ ಕುಂಕುಮ ಮಾಡ್ತೀವಿ. ಆಮೇಲೆ ಇದು ನಮಗೆ ಬೇಕಾಗುವಂತಹ ಇದು ನರ್ಸರಿಗಳನ್ನು ಮಾಡಿಕೊಂಡು ಗಿಡಗಳನ್ನು ತಯಾರಿಸ್ಕೊತೀವಿ. ಅಡಕೆ ಭತ್ತನ ನಾವೆಲ್ಲ ಇಟ್ಬಿಟ್ಟು ಅದರಿಂದ ಹಲ್ಲಿಂಗ್ ಮಾಡಿ ಅದರಿಂದ ಒಳ್ಳೆಯ ಅಕ್ಕಿನ ಸಹ ಹಿಂಗೆ ಕೊಡೋಕೆ ಶುರು ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಲಾಭ ಒಂದು ಸಿಗುತ್ತೆ, ಖರ್ಚು ಕಮ್ಮಿ ಆಗ್ತದೆ. ಲೇಬರ್ ಇವತ್ತು ಪ್ರಾಬ್ಲಮ್ ಇರೋದ್ರಿಂದ ನಾವು ಹಂಚ್ಕೊಂಡು ಹೋಗ್ತೀವಿ. ಆ ದೃಷ್ಟಿಯಲ್ಲಿ ಖಂಡಿತವಾಗ್ಲೂ ಇವತ್ತಿನ ದೃಷ್ಟಿಯಲ್ಲಿ ಆ ರೀತಿ ಸಂಘಟಿತವಾಗಿ ವ್ಯವಸಾಯ ಮಾಡೋದು ಸಾಧ್ಯ ಆಗ್ತದೆ. ಮೇಡಮ್ ಅವರು ಕೊನೆಯದಾಗಿ ತಮ್ಮ ಕಿವಿ ಮಾತು ಒಂದೆರಡು ನಮ್ಮ ಕೃಷಿಕರಿಗೆ ಈ ಸಂದರ್ಭದಲ್ಲಿ. ಆಕ್ಚುಲಿ ಏನಪ್ಪ ಅಂತ ಹೇಳ್ಬೋದು ಅಂದರೆ, ಕೃಷಿಲಿ ನಿಜಕ್ಕೂ ಇವತ್ತು ಎಲ್ಲರೂ ತೊಡಗಿಸ್ಕೊಳ್ಲೇಬೇಕು. ಯಾಕೆಂತಂದರೆ ಏನೇ ಇಲ್ಲದೆ ನಾವು ಇರ್ಬೋದು, ಆಹಾರ ಇಲ್ಲದೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಕೃಷಿಯಲ್ಲೂ ಕೂಡ ನಮಗೆ ಒಳ್ಳೆ ಬೆಲೆ ಬಂದರೆ ಇವತ್ತಿನ ಯುವಕ ಯುವತಿಯವರು ಕೂಡ ಆ ರಂಗನ ಆಯ್ಕೆ ಖಂಡಿತ ಮಾಡಬೇಕು. ಹೌದು, ಖಂಡಿತ. ಇವತ್ತು ಯಂಗ್ಸ್ಟರ್ಸ್ ನೋಡೋದೇನು ಅವರ ಒಂದು ಆರ್ಥಿಕ ಮಟ್ಟ, ಖಂಡಿತ. ಯಾಕಂದ್ರೆ ನಾವು ಈ ಖುಷಿ ಸಿಗ್ಲಿಕ್ಕೆ ಕಾರಣ ಹಲವಾರು ವೈವಿಧ್ಯತೆ ರೂಢಿಸ್ಕೊಂಡಿದ್ರಿಂದ. ಇವತ್ತು ನಮ್ದು ಎಲ್ಲಾ ಬೆಳೆನೂ ಏರ್ಗತಿ ಇದೆ ಅಂತ ಹೇಳಂಗಿಲ್ಲ. ಒಂದು ವರ್ಷ ಇವತ್ತು ಪ್ರೀತಿಸಿದ್ದೀನಿ. ಹೌದು ಹೌದು,
ಅದರಲ್ಲೇ ನಾವು ತೊಡಗಿಸ್ಕೊಂಡಿದ್ದೀವಿ ತೊಡಗಿಸ್ಕೊಂಡಿದ್ದಂತ. ರೈತ ಬಂದವರೇ, ಈ ಒಂದು ಕಡಿಮೆ ಸಮಯಾವಕಾಶದಲ್ಲಿ ಸಾಕಷ್ಟು ವಿಷಯಗಳನ್ನು ಈ ನಮ್ಮ ಆದರ್ಶ ಹಾಗೂ ನಮ್ಮ ಕೃಷಿ ದಂಪತಿಗಳು ಹಂಚಿಕೊಂಡಿದ್ದಾರೆ, ಮಾದರಿ ಕೃಷಿ ದಂಪತಿಗಳು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಕೃಷಿ ಸಮುದಾಯವನ್ನು ಈ ದಿನ ಅವರು ಪ್ರತಿನಿಧಿಸಿ ತಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ಹೇಳ್ಕೊಂಡಿದ್ದಾರೆ. ಇಲ್ಲಿಯವರೆಗೆ ಆಗಮಿಸಿ ನಮ್ಮೆಲ್ಲರಿಗೂ ಸಾಕಷ್ಟು ಮಾಹಿತಿ ತಿಳಿಸಿ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಕೃಷಿಕರಿಗೆ ಪ್ರೇರಣೆಯಾದಂತಹ ಈ ಇಬ್ಬರು ದಂಪತಿಗಳಿಗೆ ನಮ್ಮೆಲ್ಲ ರೈತ ಬಂಧು ವೃತ್ತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.